ವಿಜಯ ದೇವರಕೊಂಡ ಈ ನಟನೆಗೆ ಸಾಕಷ್ಟು ಜನ ಅಭಿಮಾನಿ ಬಳಗವೇ ಇದೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಈತ ಗುರುತಿಸಿಕೊಂಡಿದ್ದಾನೆ. ಇತ್ತೀಚೆಗಷ್ಟೇ ರಿಲೀಸ್ ಆಗಿರುವಂತಹ ಕಲ್ಕಿ ಸಿನಿಮಾದಲ್ಲಿಯೂ ಕೂಡ ಇವರು ಮಿಂಚಿದ್ರು. ಇದೀಗ ಈ ವ್ಯಕ್ತಿ ಅಥವಾ ಈ ನಟ ಸ್ಕ್ಯಾಂಡಲ್ ಒಂದಕ್ಕೆ ಸಿಲುಕಿದ್ದಾರೆ. ಹಾಗಾದ್ರೆ ಅದೇನು ಸ್ಕ್ಯಾಂಡಲ್, ಇವ್ರ ಬಗ್ಗೆ ಏನ್ ಸುದ್ದಿ ಇದೆ ನೋಡೋಣ. ಬೆಡ್ ಮೇಲೆ ವಿಜಯ್ ದೇವರಕೊಂಡ ಮಾಡಿದ್ದೇನು ಸ್ಟಾರ್ ಈಗ ದೊಡ್ಡ ಸಂಕಷ್ಟದಲ್ಲಿ. ಇತ್ತೀಚೆಗಷ್ಟೇ ಫ್ಯಾಮಿಲಿ ಸ್ಟಾರ್ ಸಿನಿಮಾದ ಮೂಲಕ ಶುಭ ಕೋರಿದಂತಹ ವಿಜಯ್ ದೇವರಕೊಂಡ ಕಲ್ಕಿ ಸಿನಿಮಾದಲ್ಲಿ ವಿಶೇಷ ಪಾತ್ರದಲ್ಲಿ ನಟಿಸಿದ್ರು. ಇನ್ನು ಈ ಮೂಲಕ ಅವರು ಸಾಕಷ್ಟು ಖ್ಯಾತಿಯನ್ನ ಗಳಿಸಿಕೊಂಡಿದ್ರು. ವಿಜಯ್ ಉತ್ತಮ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಇತ್ತೀಚೆಗೆ ವಿಜಯ್ ದೇವರಕೊಂಡ ಅವರು ಕೆಲವೊಂದಿಷ್ಟು ಖಾಸಗಿ ಫೋಟೋಗಳು ವೈರಲ್ ಆಗ್ತಾ ಇವೆ. ಬಾಲಿವುಡ್ ನ ಯಂಗ್ ಹೀರೋ ವಿಜಯ್ ದೇವರಕೊಂಡ ಅವರಿಗೆ ವಿಶೇಷ ಪರಿಚಯ ಅಗತ್ಯವಿಲ್ಲ. ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಾ ಇದ್ದ ನಟ ಇಂದು ಸ್ಟಾರ್ ಹೀರೋ ಆಗಿಬಿಟ್ಟಿದ್ದಾರೆ. ಬೆಳ್ಳಿ ಚೂಸ್ತು ಚಿತ್ರ ವಿಜಯ್ಗೆ ಹಿಟ್ ಕೊಟ್ಟಿತ್ತು. ಆ ನಂತರ ಗೀತಾ ಗೋವಿಂದಂ ಮತ್ತು ಅರ್ಜುನ್ ರೆಡ್ಡಿ ಸಿನಿಮಾಗಳ ಒಳ್ಳೆಯ ಬ್ರೇಕ್ಗಳು ಸಹ ಇವರಿಗೆ ಸಿಕ್ಕಿದ್ವು. ಇತ್ತೀಚೆಗೆ ಅವರು ಫ್ಯಾಮಿಲಿ ಸ್ಟಾರ್ ಚಿತ್ರದ ಮೂಲಕ ಪ್ರೇಕ್ಷಕರನ್ನ ಸ್ವಾಗತಿಸಿದ್ರು. ಆದ್ರೆ ನಿರೀಕ್ಷಿತ ಯಶಸ್ಸು ಇವರಿಗೆ ನೀಡಲು ಸಾಧ್ಯವಾಗಿರಲಿಲ್ಲ. ಆದ್ರೆ ಈ ವರ್ಷ ವಿಜಯ್ ದೇವರಕೊಂಡ ಒಟ್ಟಿಗೆ ಕಲ್ಕಿ ಸಿನಿಮಾವನ್ನ ಪಡೆದುಕೊಂಡಿದ್ರು. ಈ ಸಿನಿಮಾದಲ್ಲಿ ವಿಜಯ್ ಮಾಡಿದ್ದಂತಹ ಅರ್ಜುನ ಪಾತ್ರಕ್ಕೆ ಅಭಿಮಾನಿಗಳು ಒಳ್ಳೆಯ ಮಾರ್ಕ್ಸ್ ಕೊಟ್ಟಿದ್ದಾರೆ. ವಿಜಯ್ ದೇವರಕೊಂಡ ಅವರಿಗೆ ಸಾಮಾನ್ಯ ಫ್ಯಾನ್ ಫಾಲೋಯಿಂಗ್ ಅಲ್ಲ, ತುಂಬಾನೇ ಒಳ್ಳೆಯ ಫ್ಯಾನ್ಸ್ ದಂಡೆ ಇದೆ ಅಂತ ಹೇಳಬಹುದು. ವಿಜಯ್ ದೇವರಕೊಂಡ ಅವರಿಗೆ ಸಾಕಷ್ಟು ಅಭಿಮಾನಿಗಳು, ಅದರಲ್ಲೂ ಫೀಮೇಲ್ಸ್ ಫ್ಯಾನ್ಸ್ ಜಾಸ್ತಿ ಇದ್ದಾರೆ ಅಂತ ಹೇಳಬಹುದು. ಇದೆಲ್ಲವನ್ನ ಬದಿಗಿಟ್ಟು ಈ ರೌಡಿ ಹೀರೋ ಇದೀಗ ಒಂದು ಹೊಸ ಸ್ಕ್ಯಾಂಡಲ್ ನಲ್ಲಿ ಸಿಲುಕಿಕೊಂಡಿದ್ದಾರೆ. ಜಾಲತಾಣದಲ್ಲಿ ಇವರಿಗ ಪ್ರೈವೇಟ್ ಫೋಟೋಸ್ ಹರಿದಾಡುತ್ತಿದ್ದು ಸಾಕಷ್ಟು ಮುಜುಗರಕ್ಕೆ ಒಳಗಾಗಿದ್ದಾರೆ. ಇವಿಷ್ಟು ಈ ಹೊತ್ತಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.